ಅಲಿ ಬಾಬಾ ಮತ್ತು 40 ಕಳ್ಳರು. ಒಂದಾನೊಂದು ಕಾಲ ಪರ್ಷಿಯನ್ ನಗರದಲ್ಲಿ ಒಬ್ಬ ಬಟ್ಟೆ ಮಾರಾಟಗಾರನಿದ್ದ. ಅವನಿಗೆ ಇಬ್ಬರು ಮಕ್ಕಳು, ಒಬ್ಬ ಕಾಸಿಂ, ಇನ್ನೊಬ್ಬ ಅಲಿ ಬಾಬಾ. ತಂದೆಯ ಮರಣದ ನಂತರ ದುರಾಸೆಯ ಕಾಸಿಂ ತಂದೆಯ ವ್ಯವಹಾರ ನೋಡ್ಕೋತಿದ್ದ, ಅಲಿ ಬಾಬಾಗೆ ಮೋಸ ಮಾಡ್ತಿದ್ದ. ಕಾಸಿಂ ಶ್ರೀಮಂತ ಹುಡುಗಿನ ಮದುವೆಯಾದ. ಅಲಿ ಬಾಬಾ ತನ್ನ ಹೆಂಡತಿ ಮಕ್ಕಳನ್ನ ನೋಡ್ಕೋಬೇಕಾಗಿತ್ತು. ಅವನ್ ತನ್ನ ಜೀವನ ನಡೆಸೋದಿಕ್ಕೆ ಮರ ಕಡಿದು ಮಾರಾಟ ಮಾಡ್ತಿದ್ದ. ಒಂದಿನ ಕಾಡಲ್ಲಿ ಅಲಿ ಬಾಬಾ ಮರಗಳನ್ನ ಶೇಖರಿಸ್ತಾ ಇದ್ದ. ಇದ್ದಕ್ಕಿದ್ದ ಹಾಗೆ ಅವನು ತುಂಬಾ ಕುದುರೆಗಳ ಶಬ್ದಗಳನ್ನು ಕೇಳಿಸಿಕೊಂಡ. ಅವನು ಮರದ ಹಿಂದೆ ಬಚ್ಚಿಟ್ಕೊಂಡ. ಅವನಿಗೆ ಭಯ ಆಗ್ತಾ ಇತ್ತು. 40 ಜನರ ಗುಂಪು ಕುದುರೆಯ ಮೇಲೆ ಬಂತು. ಎಲ್ಲರೂ ಚೀಲಗಳನ್ನು ಇಟ್ಕೊಂಡಿದ್ರು. ಒಂದು ದೊಡ್ಡ ಗುಹೆ ಹತ್ರ ಎಲ್ಲರೂ ನಿಂತ್ಕೊಂಡ್ರು. ಇವ್ರ ಹತ್ರ ಕತ್ತಿ ಮತ್ತೆ ಸೊಂಟಾಪಟ್ಟಿ ಎಲ್ಲ ಇದೆ. ಇವರು ಕಳ್ಳರ ಗುಂಪು ಅಂತ ಕಾಣುತ್ತೆ. ಏನ್ ಮಾಡ್ತಾ ಇದ್ದಾರೆ ಇವರು ಈ ಕಾಡಲ್ಲಿ? ಒಬ್ಬ ಕಳ್ಳ ಅವರ ನಾಯಕನಂತಿದ್ದ. ಅವನು ಗುಹೆಯ ಪಕ್ಕ ಬಂದ. ಬಾಗಿಲು ತೆಗಿ ಶೇಷಮ್ಮ. ಅಲಿ ಬಾಬಾಗೆ ಅವನ ಕಣ್ಣಿಂದ ನಂಬೋಕೆ ಆಗ್ಲಿಲ್ಲ. ಅದು ಗುಹೆ ಒಳಗೆ ಪ್ರವೇಶಿಸೋದಿಕ್ಕೆ ಬಾಗ್ಲಾಗಿತ್ತು. ಎಲ್ರೂ ಗುಹೆ ಒಳಗಡೆ ಹೋಗ್ತಿದ್ದಾಗೆ ಅಲ್ಲಿದ್ದಂತ ಬಾಗ್ಲು ತನ್ನಿಂದಾನೇ ಮುಚ್ಕೊಳ್ತು. ಅಲಿ ಬಾಬಾನ್ಗೆ ಆಶ್ಚರ್ಯವಾಯ್ತು. ಕಣ್ಣನ್ನು ಮಿಟುಕಿಸದೆ ಹಾಗೆ ನೋಡ್ತಾ ಇದ್ದ. ಸ್ವಲ್ಪ ಸಮಯದ ನಂತರ ಮತ್ತೆ ಬಾಗ್ಲು ತೆರೆಕೊಳ್ತು. ಆ ಕಳ್ಳರೆಲ್ಲ ಹೊರಗಡೆ ಬರ್ತಾ ಇದ್ರು. ಅವ್ರ ಕೈಗಳು ಖಾಲಿ ಇತ್ತು. ಅವರು ತಮ್ಮ ಚೀಲಗಳನ್ನ ಗುಹೆ ಒಳಗೆ ಬಿಟ್ಟು ಅಂತ ಅನ್ಸುತ್ತೆ. ಕಳ್ಳರು ಮತ್ತೆ ಕುದುರೆ ಮೇಲೆ ಕುತ್ಕೊಂಡು ಆ ಕಾಡಿನಿಂದ ಕಣ್ಮರೆಯಾದ್ರು. ಸಂಪತ್ತನ್ನ ಬಚ್ಚಿಡೋ ಜಾಗ ಇವ್ರದು. ಅಲಿ ಬಾಬಾಗೆ ಆ ಗುಹೆ ಒಳಗಡೆ ಹೋಗ್ದೇ ಇರೋದಿಕ್ಕಾಗ್ಲಿಲ್ಲ. ಅವನು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಕಿರ್ಚಕ್ ಶುರು ಮಾಡ್ದ. ಬಾಗಲ್ ತಗಿ ಶೇಷಮ್ಮ. ಆ ಬಾಗಿಲು ಮೊದ್ಲಿನ ತರ ಮತ್ತೆ ತೆರ್ಕೊಳ್ತು. ಅಲಿ ಬಾಬಾ ಗುಹೆ ಒಳಗಡೆ ಪ್ರವೇಶ ಮಾಡ್ದ. ಅಲ್ಲಿ ರಾಶಿ ರಾಶಿ ಚಿನ್ನ, ಬೆಳ್ಳಿ, ಅಮೂಲ್ಯವಾದ ವಸ್ತುಗಳಾದ ವಜ್ರ, ವೈಡೂರ್ಯ, ಇನ್ನೂ ಹಲವಾರು. ಅಲಿ ಬಾಬಾ ತನ್ನ ಜೀವನದಲ್ಲೇ ಇಂಥದ್ದನ್ನ ನೋಡಿರ್ಲಿಲ್ಲ. ಅಲಿ ಬಾಬಾ ನಂಬೋಕೆ ಆಗದೆ ಕಣ್ಣುಚ್ಕೊಂಡ. ಆಶ್ಚರ್ಯ ಏನಂದ್ರೆ ಅದೆಲ್ಲ ನೆಲದ ಮೇಲೆ ಬಿದ್ದಿತ್ತು. ನಾನ್ ಸ್ವಲ್ಪ ನಾಣ್ಯಗಳನ್ನ ತಗೋತೀನಿ, ಕಳ್ಳರಿಗೆ ಈ ವಿಷಯನೇ ಗೊತ್ತಾಗೋದಿಲ್ಲ. ಅಲಿ ಬಾಬಾ ಚೀಲ ತುಂಬಾ ನಾಣ್ಯಗಳನ್ನ ತುಂಬಿಕೊಂಡು ಮನೆ ಸೇರಿದ. ನೋಡಿಲಿ ನಾನು ಏನ್ ತಂದಿದ್ದೀನಿ ಅಂತ. ಅಲಿ ಬಾಬಾ ತನ್ನ ಹೆಂಡತಿ ಮುಂದೆ ತಂದಿರೋ ಬಂಗಾರದ ನಾಣ್ಯಗಳನ್ನೆಲ್ಲ ಮಡಿಕೆಯಲ್ಲಿ ಹಾಕ್ದ. ಅವನ ಹೆಂಡತಿಗೆ ಅಷ್ಟೊಂದು ನಾಣ್ಯಗಳನ್ನ ನೋಡಿ ಮಾತೆ ಹೊರಡಲಿಲ್ಲ. ನೀವು ಈ ನಾಣ್ಯಗಳನ್ನ ಕದ್ದಿದ್ದೀರಾ? ಇದು ತುಂಬಾನೇ ದೊಡ್ಡ ಕತೆ. ನಾನು ಏನನ್ನು ಕದ್ದಿಲ್ಲ, ಆಗ್ಲೇ ಯಾರೋ ಕದ್ದಿದ್ರು. ನಾನು ಮೊದಲು ಇದನ್ನ ಎಣಿಸ್ತೀನಿ. ಇಲ್ಲ, ನಾವಿಷ್ಟು ನಾಣ್ಯಗಳನ್ನ ಎಣಿಸಕ್ಕಾಗಲ್ಲ. ನೀನು ನಮ್ಮ ಅಣ್ಣನ ಮನೆಗೆ ಹೋಗು, ಹೋಗಿ ತಕ್ಕಡಿ ತಗೊಂಡ್ ಬಾ. ಅಲಿ ಬಾಬನ ಹೆಂಡತಿ ಕೂಡ್ಲೆ ತನ್ನ ಬಾವನ ಮನೆಗೆ ಹೋದ್ಲು. ನೀವ್ ನನಗೆ ನಿಮ್ ತಕ್ಕಡಿನ ಕೊಡ್ತೀರಾ, ನಾನು ಅದನ್ನ ನಿಮ್ಗೆ ಬೆಳಿಗ್ಗೆನೆ ವಾಪಸ್ ಕೊಟ್ಬಿಡ್ತೀನಿ. ಅದ್ರಲ್ಲಿ ಏನ್ ತೂಕ ಮಾಡ್ತೀಯಾ? ಏನಿಲ್ಲ, ಸ್ವಲ್ಪ ದವಸ ಧಾನ್ಯ. ಕಾಸಿಂನ ಹೆಂಡತಿ ಮೋಸದ ಹೆಂಗ್ಸಾಗಿದ್ಲು. ತೂಕ ಹಾಕುವಷ್ಟು ದವಸ ಧಾನ್ಯ ಅಲಿ ಬಾಬನ ಮನೆಯಲ್ಲಿ ಇಲ್ಲ ಅಂತ ಅನ್ಕೊಂಡ್ಲು. ಅದಕ್ಕೆ ಅವಳು ತಕ್ಕಡಿಗೆ ಮೇಣನ ಹಂಚಿದ್ಲು. ಮತ್ತೆ ಅದನ್ನ ಅಲಿ ಬಾಬಾ ಹೆಂಡತಿ ಕೊಟ್ಲು. ಅಲಿ ಬಾಬನ ಹೆಂಡತಿ ಆ ಚಿನ್ನದ ನಾಣ್ಯಗಳ ತೂಕವನ್ನ ನೋಡಿ ತುಂಬಾನೇ ಖುಷಿ ಪಟ್ಲು. ನಾವಿಬ್ರು ಈಗ ಶ್ರೀಮಂತರಾಗಿದ್ದೀವಿ, ಈಗ ನಾವು ಏನ್ ಬೇಕಾದ್ರೂ ಕೊಂಡ್ಕೋಬಹುದು. ಅಷ್ಟೊಂದ್ ಬೇಗ ಅಲ್ಲ, ಎಲ್ರಿಗೂ ನಮ್ಮ ಮೇಲೆ ಅನುಮಾನ ಬರುತ್ತೆ. ಯಾವುದೇ ಕಾರಣಕ್ಕೂ ನಾವು ನಮ್ಮ ರಹಸ್ಯನ ಯಾರಿಗೂ ಬಿಟ್ಕೊಡ್ಬಾರ್ದು. ಅಲಿ ಬಾಬಾ ಹೇಳ್ದಂತೆ ಅವನ ಹೆಂಡತಿ ಒಪ್ಕೊಂಡ್ಲು. ಆದ್ರೆ ಎರಡನೇ ದಿನ ಕಸಿಂನ ಹೆಂಡತಿ ಅವರ ರಹಸ್ಯನ ತಕ್ಕಡಿ ನೋಡಿ ಪತ್ತೆ ಹಚ್ಚಿದ್ಲು. ಅವಳು ಕೂಡ್ಲೆ ಈ ವಿಚಾರನ ಕಾಸಿಂಗೆ ಅಲಿ ಬಾಬಾನ ದಿಢೀರ್ ಶ್ರೀಮಂತಿಕೆ ಬಗ್ಗೆ ತಿಳಿಸಿದ್ಲು. ಅಲಿ ಬಾಬಾ ಹತ್ರ ಚಿನ್ನದ ನಾಣ್ಯಗಳಿವೆ, ಇದವನಿಗೆ ಹೇಗ್ ಸಿಕ್ತು ಅದನ್ನ ಮೊದಲು ಕಂಡು ಹಿಡಿತೀನಿ. ಕಾಸಿಂಗೆ ಈ ವಿಚಾರ ತಿಳಿದಾಗಿಂದ ನಿದ್ದೆನೆ ಮಾಡಕ್ಕಾಗ್ಲಿಲ್ಲ. ಅದಕ್ಕೆ ಅವನು ಕೂಡ್ಲೆ ಅಲಿ ಬಾಬಾನ ಮನೆಗೆ ಹೊರಟ. ಅಲಿ, ಹೇಗಿದೀಯ ತಮ್ಮ? ನಾನ್ ನಿನಗೇನಾದ್ರೂ ಸಹಾಯ ಬೇಕಾ ಅಂತ ಕೇಳೋಣ ಅಂತ ಬಂದೆ. ಮುಜುಗರ ಪಡ್ಬೇಡ ನೀನು, ನಿನಗೇನ್ ಸಹಾಯ ಬೇಕಾದ್ರೂ ನನ್ನ ಹತ್ರ ಕೇಳು. ನಿನ್ನ ದೊಡ್ಡಣ್ಣ ನಾನು, ನಿನಗೇನ್ ಬೇಕಾದ್ರೂ ಸಹಾಯ ಮಾಡ್ತೀನಿ.
ಓ ಅಣ್ಣ ನೀನು ಈ ರೀತಿ ಕೇಳ್ತಿರೋದಕ್ಕೆ ನನಗೆ ಆಶ್ಚರ್ಯ ಆಗ್ತಿದೆ ಆದರೆ ನನ್ನ ಹತ್ರ ಈಗಾಗಲೇ ಸಂಪತ್ತಿದೆ ನನಗೆ ಈಗ ಏನು ಬೇಡ ಅಣ್ಣ ಸಂಪತ್ತು ನನಗೆ ಅದರ ಬಗ್ಗೆ ಸ್ವಲ್ಪ ಹೇಳು ಅಮಾಯಕ ಆಲಿಬಾಬನಿಗೆ ಈ ರಹಸ್ಯನ ಮುಚ್ಚಿಡೋಕಾಗ್ಲಿಲ್ಲ ಮತ್ತೆ ಕಾಸಿಂಗೆ ಎಲ್ಲಾ ವಿಚಾರನ ಹೇಳ್ದ ಕಳ್ಳರ ಬಗ್ಗೆ ಹಾಗೂ ಗುಹೆ ಬಗ್ಗೆ ಸರಿ ಹಾಗಾದ್ರೆ ನಾನು ಬೆಳಗ್ಗೆ ಅಲ್ಲಿಗೆ ಹೋಗ್ತೀನಿ ಯಾಕೆಂದ್ರೆ ನಿನ್ನ ದುಡ್ಡು ನನ್ನ ಜವಾಬ್ದಾರಿ ಇದ್ದ ಹಾಗೆ ನಾನು ಅದನ್ನ ನೋಡ್ಕೋತೀನಿ ಬಾಗಿಲು ತೆಗೆಯೋದಕ್ಕೆ ನಾನು ಏನು ಹೇಳಬೇಕು ಬಾಗಿಲು ತಗಿ ಶೇಷಮ್ಮ ಬಾಗಿಲು ತಗಿ ಶೇಷಮ್ಮ ಬಾಗಿಲು ತಗಿ ಶೇಷಮ್ಮ ನಾನು ನೆನಪಿಟ್ಕೊಂಡಿರ್ತೀನಿ ಬಾಗಿಲು ತಗಿ ಶೇಷಮ್ಮ ಮಾರನೇ ದಿನ ಕಾಸಿಂ ಮನೆಯಿಂದ ಹೊರಟ ಅದು ತನ್ನ ನಾಲ್ಕು ಕತ್ತೆಗಳ ಜೊತೆ ಚಿನ್ನ ಹೊರಕ್ಕೆ ನಾನೀಗ ಶ್ರೀಮಂತರಿಗೆ ಶ್ರೀಮಂತ ಅವನು ಆ ಗುಹೆ ತಲುಪಿ ಕಿರ್ಚೋಕ್ ಶುರು ಮಾಡ್ದ ಬಾಗಿಲು ತಗಿ ಶೇಷಮ್ಮ ಮತ್ತೆ ಬಾಗಿಲು ತೆರೆಕೊಂಡು ಹಾಗೆ ನಿಂತ್ಕೊಳ್ತು ಆಶ್ಚರ್ಯ ನಂಬೋದಕ್ಕೆ ಆಗ್ತಾ ಇಲ್ಲ ಇಷ್ಟೊಂದು ಚಿನ್ನ ಇದೆ ಇಷ್ಟೊಂದು ವಜ್ರಗಳು ಇಲ್ಲಿರೋದನ್ನೆಲ್ಲ ನಾನೇ ತಗೊಂಡು ಹೋಗ್ತೀನಿ ಕಾಸಿಂ ಎಲ್ಲ ನಾಣ್ಯಗಳನ್ನ ವಜ್ರಗಳನ್ನ ಚೀಲದಲ್ಲಿ ತುಂಬಿಸ್ಕೊಂಡ ಆದ್ರೆ ಅವನು ಬಾಗ್ಲತ್ರ ಬರ್ತಿದ್ದ ಹಾಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ ಏನ್ ಹೆಸರದು ಬಾಗಲ್ ತಗಿ ಹಿಟ್ಟಮ್ಮ ಬಾಗಲ್ ತಗಿ ಬೊಟ್ಟಮ್ಮ ಬಾಗಲ್ ತೆಕ್ಕೋ ಬಾಗಲ್ ತೆಕ್ಕೋ ಯಾರಾದ್ರೂ ದಯವಿಟ್ಟು ಆ ಖುಷಿಯಾದ ಸಮಯದಲ್ಲಿ ಅವನು ಬಾಗಿಲು ತೆರೆಯಲು ಹೇಳುವ ಹೆಸರನ್ನೇ ಮರೆತ ಮತ್ತೆ ಅಲ್ಲೇ ಬಂಧಿಯಾದ ಸ್ವಲ್ಪ ಹೊತ್ತಾದ್ಮೇಲೆ ಕುದುರೆ ಹೆಜ್ಜೆ ಸದ್ದನ್ನು ಕೇಳಿಸ್ಕೊಂಡ ಆ 40 ಕಳ್ಳರು ಗುಹೆ ಹತ್ರ ಬಂದ್ಬಿಟ್ಟಿದ್ರು ಬಾಗಲ್ ತಗಿ ಶೇಷಮ್ಮ ಬಾಗಿಲು ತೆರೆದ ಕೂಡ್ಲೇ ಆ ಎಲ್ಲ ಕಳ್ಳರು ಮಂಡಿ ಮೇಲೆ ಕೂತಿದ್ದ ಕಾಸಿಂನ ನೋಡಿದ್ರು ಅವನನ್ನ ಯಾವುದೇ ರೀತಿ ಪ್ರಶ್ನಿಸದೆ ಅವರ ನಾಯಕ ಅವನನ್ನ ಅಲ್ಲೇ ಕೊಂದುಬಿಟ್ಟ ಮತ್ತೆ ಅವನ ದೇಹನ ಅಲ್ಲೇ ಬಿಟ್ಟು ಹೊರಟ ಕಾಸಿಂನ ಹೆಂಡತಿ ಆಲಿಬಾಬನ ಮನೆಗೆ ಬಂದ್ಲು ಮತ್ತು ಕಾಸಿಂ ಕಾಣೆಯಾದ ವಿಚಾರದ ಬಗ್ಗೆ ತಿಳಿಸಿದ್ಲು ಅವನು ಗುಹೆ ಹತ್ರ ಹೋಗಿದ್ದಾನೆ ಅವನನ್ನ ನಾನು ಹುಡ್ಕೊಂಡ್ಬರ್ತೀನಿ ಆಲಿಬಾಬಾ ಗುಹೆ ಒಳಗಡೆ ಹೋದ ಅಲ್ಲಿ ಕಾಸಿಂನ ಹೆಣ ಬಿದ್ದಿತ್ತು ಇಲ್ಲ ಓ ಇಲ್ಲ ಅವನ ಹೆಣನ ಕತ್ತೆ ಮೇಲೆ ಹಾಕಿ ಮನೆಗೆ ತಗೊಂಡ್ ಬಂದ ಕಾಸಿಂ ಮಾರ್ಗ್ಯಾನಗೆ ನಡೆದಿರೋ ಘಟನೆಗಳ ಬಗ್ಗೆ ಎಲ್ಲ ತಿಳಿಸ್ದ ಇವನು ಸತ್ತಿರೋ ಕಾರಣ ನಾವೆಲ್ಲರಿಂದ ಮುಚ್ಚಿಡ್ಬೇಕು ನಾನು ಹೋಗಿ ವೈದ್ಯರಿಂದ ಮಾತ್ರೆಗಳನ್ನ ತಗೊಂಡ್ ಬರ್ತೀನಿ ಇವನ್ಗೆ ಹುಷಾರಿಲ್ಲ ಅಂತ ಎಲ್ರನ್ನು ನಂಬಿಸ್ಬೋದು ನಾಳೆ ದಿನ ಇವನ್ ಸತ್ತೋದ ಅಂತ ಎಲ್ರಿಗೂ ತಿಳಿಸ್ಬೋದು ಎಲ್ರೂ ಇವಳು ಉಪಾಯನ ಒಪ್ಕೊಂಡ್ರು ಹಾಗೆ ಸ್ವಲ್ಪ ದಿನ ಕಳೆದ್ರು ಕಾಸಿಂನ ಹೆಂಡತಿ ಚೇತರಿಸ್ಕೊಳ್ಳಿಲ್ಲ ಸತ್ತೋದ್ಲು ಇಲ್ಲಿ ಕೆಲಸ ಮಾಡೋಕೆ ಯಾರೂ ಇಲ್ಲ ದಯವಿಟ್ಟು ನಿಮ್ಮನೇಲಿ ಕೆಲಸ ಮಾಡೋಕೆ ಅವಕಾಶ ಕೊಡಿ ಆಲಿಬಾಬನಿಗೆ ಆಕೆ ತುಂಬಾ ಬುದ್ಧಿವಂತೆ ಅಂತ ಗೊತ್ತಿತ್ತು ಮುಂದೆ ಸಹಾಯ ಕೂಡ ಆಗ್ಬೋದು ಅನ್ಕೊಂಡ ಅದಕ್ಕೆ ಮೋರ್ಗಿಯಾನನ ತನ್ನ ಮನೆ ಕರ್ಕೊಂಡೋದ ಮಾರನೇ ದಿನ ಕಳ್ಳರು ಮತ್ತೆ ಗುಹೆ ಹತ್ರ ಬಂದ್ರು ಆ ಹೆಣ ಎಲ್ಲೋಯ್ತು ನಮ್ಮ ರಹಸ್ಯ ಬೇರೆ ಯಾರಿಗೂ ಗೊತ್ತಾಗಿದೆ ಇದನ್ನ ಸಂಪಾದನೆ ಮಾಡೋದಕ್ಕೆ ನಮ್ಮ ಜೀವನನೇ ಕಳೆದಿದ್ದೀವಿ ಇದನ್ನ ಕಳ್ಕೊಳ್ಳೋಕು ಮುಂಚೆ ನಾವು ನಮ್ಮ ಶತ್ರು ಯಾರು ಅಂತ ಕಂಡು ಹಿಡಿಬೇಕು ಹಳ್ಳಿಗೆ ಹೋಗಿ ಇತ್ತೀಚೆಗೆ ಯಾರು ಸತ್ತು ಹೋಗಿದ್ದಾರೆ ಅಂತ ತಿಳ್ಕೊಳ್ಳಿ ಎಲ್ಲ ಕಳ್ಳರು ಆ ವ್ಯಕ್ತಿ ಯಾರು ಅಂತ ಪತ್ತೆ ಹಚ್ಚೋಕೆ ಆ ಹಳ್ಳಿ ಒಳಗಡೆ ಬಂದ್ರು ಒಬ್ಬ ಕಳ್ಳ ಡಾಕ್ಟರ್ ಮನೆಗೆ ಬಂದ ನಮಸ್ಕಾರ ಡಾಕ್ಟರ್ ಇತ್ತೀಚೆಗೆ ಯಾರಾದ್ರೂ ಸತ್ತಿರೋ ವಿಷಯ ಹೇಳ್ತೀರಾ ಕಸಿಂ ಸತ್ ಹೋಗಿದ್ದಾನೆ ನಾನೇ ಅವನಿಗೆ ಔಷಧಿ ಕೊಟ್ಟೆ ಕೆಲಸದೊಳ್ ಬಂದು ಅವನಿಗೆ ಏನ್ ತೊಂದರೆ ಅಂತ ಹೇಳಿದ್ಲು ಅವನ್ ಸತ್ ಹೋದ ನಾನೇನು ಮಾಡೋದಕ್ಕಾಗಿಲ್ಲ ಅಯ್ಯೋ ಪಾಪ ಅವ್ರ ಮನೆಯಲ್ಲಿ ಆದ್ರೆ ಅವನ್ ಮನೆಯಲ್ಲಿ ಯಾರು ಇರೋದಿಲ್ಲ ಅವನಿಗೊಬ್ಬ ತಮ್ಮ ಇದ್ದಾನೆ ಆಲಿಬಾಬಾ ಅಂತ ಅವನ್ ಇಲ್ಲೇ ಹತ್ತಿರದಲ್ಲಿರ್ತಾನೆ ಕಳ್ಳನಿಗೆ ಆಲಿಬಾಬನ ಮೇಲೆ ಅನುಮಾನ ಬರುತ್ತೆ ಅವನೇ ಹೆಣನ ತಗೊಂಡೋಗಿರ್ಬೇಕು ಅಂತ ಅದಕ್ಕೆ ಅವನು ರಾತ್ರಿ ಅವನ್ ಮನೆಗೆ ಹೋದ ಆದ್ರೆ ಮನೆಯಲ್ಲಿ ಯಾರೂ ಇರ್ಲಿಲ್ಲ ಅವನ್ ಬಾಗಿಲ ಮೇಲೆ ಒಂದು ಚಿಹ್ನೆ ಬರ್ದ ನಾಳೆ ನಾನು ನಮ್ಮ ಗುಂಪನ್ನ ಕರ್ಕೊಂಡ್ಬಂದು ಮನೆಯವರೆಲ್ಲ ಸಾಯಿಸ್ಬಿಡ್ತೇನೆ ಮಾರನೇ ದಿನ ಬೆಳಿಗ್ಗೆ ಮಾರ್ಗಿಯಾನ ಬಾಗಿಲ ಮೇಲಿನ ಚಿಹ್ನೆಯನ್ನ ನೋಡಿದ್ಲು ಬುದ್ಧಿವಂತೆ ಮಾರ್ಗಿಯಾನಗೆ ತಿಳಿಯಿತು ಈ ಪರಿವಾರಕ್ಕೇನೋ ತೊಂದರೆ ಇದೆ ಅಂತ ಅದಕ್ಕೆ ಅವಳು ಎಲ್ಲಾ ಮನೆ ಬಾಗಿಲಿಗೂ ಅದೇ ರೀತಿ ಚಿಹ್ನೆಯನ್ನ ಹಾಕಿದ್ಲು ಮಧ್ಯರಾತ್ರಿಲಿ ಕಳ್ಳರು ಹಳ್ಳಿಗೆ ಬಂದ್ರು ಆದ್ರೆ ಅರ್ಥ ಆಗ್ಲಿಲ್ಲ ಯಾಕೆಂದ್ರೆ ಎಲ್ಲಾ ಮನೆಗೂ ಅದೇ ಚಿಹ್ನೆ ಇತ್ತು ಅವರು ನಿರಾಶರಾಗಿ ಹೊರಟೋದ್ರು ನಾಳೆ ನಾನೇ ಖುದ್ದಾಗಿ ಹೋಗಿ ನೋಡ್ತೀನಿ
ಕಳ್ಳರ ನಾಯಕ ಖುದ್ದಾಗಿ ಹೋಗೋದಿಕ್ಕೆ ನಿರ್ಧಾರ ಮಾಡಿದ. ಆದರೆ ವಿಭಿನ್ನ ರೀತಿಯಲ್ಲಿ, ಹೇಗೆ ಅಂದ್ರೆ ಮನೆ ಬಾಗಿಲಿಗೆ ಚಿಹ್ನೆ ಬರಲಿಲ್ಲ, ಆದ್ರೆ ಗಾಢವಾಗಿ ಗಮನಿಸಿದ. ಯಾಕೆಂದ್ರೆ ಅವನು ಮರಿಬಾರದು ಅಂತ. ಅವನು 40 ಕತ್ತೆಗಳನ್ನ ಮತ್ತು 40 ಮೂಟೆಗಳನ್ನ ತರಿಸಿದ. ಒಂದು ಮೂಟೆಯಲ್ಲಿ ಎಣ್ಣೆಯನ್ನು ತುಂಬಿಸಿದ, ಮತ್ತೆಲ್ಲಾ ಮೂಟೆಯಲ್ಲಿ ಉಳಿದ ಕಳ್ಳರನ್ನ ಬಚ್ಚಿಟ್ಕೊಳ್ಳ ಕೇಳ್ದ. ನಾಯಕ ಅವನನ್ನ ಎಣ್ಣೆ ಮಾರಾಟಗಾರನಾಗಿ ರೂಪಿಸ್ಕೊಂಡ. ಮತ್ತೆ ಆಲಿಬಾಬನ ಮನೆಗೆ ಹೋದ. ಯಾರನ್ನ ನೋಡ್ಬೇಕಾಗಿತ್ತು ನೀವು? ನಾನು ಎಣ್ಣೆ ಮಾರಾಟಗಾರ. ಎಣ್ಣೆ ಮಾರೋದಕ್ಕೆ ಅಂತ ಏಷ್ಯಾಗೆ ಹೋಗ್ತಾ ಇದ್ದೀನಿ. ಕತ್ಲೆ ಆಯ್ತಲ್ಲ, ಅದಕ್ಕೆ ಇಲ್ಲೇ ಎಲ್ಲಾದ್ರೂ ಉಳ್ಕೊಳ್ಳೋಣ ಅಂತ ಎದುರು ನೋಡ್ತಾ ಇದ್ದೀನಿ. ಓ, ಅದು ತುಂಬಾ ದೂರ ಇದೆ. ಬನ್ನಿ, ನಮ್ಮನೆಲ್ಲೇ ಬಂದು ಉಳ್ಕೊಳ್ಳಿ ನೀವು. ನಾನ್ ಮೊದ್ಲು ಮೂಟೆ ನೋಡ್ಬೇಕು. ಓ, ಯಾಕಾಗ್ಬಾರ್ದು, ನಾನ್ ಬರ್ತೀನಿ. ಇಂತ ಸುಂದರವಾದ ಹುಡುಗಿಗೆ ಮೊದ್ಲು ನೀನು ರಕ್ಷಣೆ ಮಾಡ್ಬೇಕು. ಅದೃಷ್ಟವಶಾತ್ ಮೋರ್ಗಿಯಾನ ಎಣ್ಣೆ ಇದ್ದ ಮೂಟೆಯನ್ನೇ ತೆಗೆದ್ಲು. ಅವಳಿಗೆ ಗೊತ್ತಾಯ್ತು. ನಾಯಕನಿಗೆ ಗೊತ್ತಾಗದೆ ಖುಷಿಪಟ್ಟ. ಅವರೆಲ್ಲರೂ ಒಳಗ್ ಬಂದ್ರು. ಮೋರ್ಗಿಯಾನ ರಾತ್ರಿ ಊಟಕ್ಕೆ ವಿಶೇಷವಾದ ಆಹಾರನ ತಯಾರಿ ಮಾಡಿದ್ಲು, ಹಾಗೆ ಎಲ್ಲರಿಗೂ ಬಡಿಸಿದ್ಲು. ಆಗ ವ್ಯಾಪಾರಿ ಕೈಯಲ್ಲಿ ಒಂದು ಉಂಗುರನ ನೋಡಿದ್ಲು. ಅದನ್ನ ನೋಡಿದ ಕೂಡ್ಲೆ ಆಲಿಬಾಬನ ಬಳಿಯೂ ಇದೇ ರೀತಿಯದ್ದಿದೆ ಅಂತ ಗೊತ್ತಾಯ್ತು. ಅವಳಿಗೆ ಮತ್ತೆ ಅನುಮಾನ ಬಂತು. ಅವಳು ಮೆಲ್ಲನೆ ಮೂಟೆಗಳ ಹತ್ರ ಬಂದ್ಲು. ಮತ್ತೆ ಶಬ್ದ ಮಾಡಿದ್ಲು. ಮೋರ್ಗಿಯಾನಗೆ ಎಲ್ಲಾ ವಿಚಾರವೂ ಗೊತ್ತಾಯ್ತು. ಅವಳು ಎಲ್ಲಾ ಮೂಟೆಯನ್ನ ಪರಿಶೀಲನೆ ಮಾಡಿದಾಗ ಕಳ್ಳರು ಬಚ್ಚಿಟ್ಕೊಂಡಿರೋದು ಗೊತ್ತಾಯ್ತು. ಎಣ್ಣೆ ತುಂಬಿರೋ ಮೂಟೆಯಿಂದ ಎಣ್ಣೆಯನ್ನು ತೆಗೆದ್ಲು. ಮತ್ತೆ ಅದನ್ನ ತುಂಬಾ ಬಿಸಿ ಮಾಡಿದ್ಲು. ಮತ್ತೆ ಅದನ್ನ ಜಗ್ಗಲ್ ತಗೊಂಡು ಎಲ್ಲಾ ಮೂಟೆಗೂ ಹಾಕಿದ್ಲು. ಆ ರೀತಿಯಲ್ಲಿ ಅವಳು ತನ್ನ ದಾರಿನ ಸುಲಭ ಮಾಡಿಕೊಂಡ್ಲು. ರಾತ್ರಿ ನಾಯಕ ಕಳ್ಳರನ್ನ ಕರೆಯೋಕೆ ಅಂತ ಮೂಟೆ ಹತ್ರ ಬಂದ. ಆದ್ರೆ ಮೂಟೆ ತೆಗೆದು ನೋಡಿದ್ರೆ ಅವನಿಗೆ ಆಶ್ಚರ್ಯ ಮತ್ತು ಭಯನೂ ಆಯ್ತು. ಅವನ್ ಬಲೆಯಲ್ಲಿ ಅವನೇ ಸಿಕ್ಕಾಕೊಂಡ. ಅವನು ಅಲ್ಲಿಂದ ಭಯ ಪಟ್ಕೊಂಡು ಓಡೋದ. ಮಾರನೇ ದಿನ ಮೋರ್ಗಿಯಾನ ಆಲಿಬಾಬನಿಗೆ ಎಲ್ಲಾ ವಿಚಾರವನ್ನು ಹೇಳಿದ್ಲು. ನೀನು ನನ್ ಜೀವ ಉಳಿಸಿದ್ಯಾ, ಬರೀ ಧನ್ಯವಾದ ಹೇಳಿದ್ರೆ ಸಾಲಲ್ಲ ಹುಡುಗಿ. ಈಗಿಂದ ನೀನು ಕೂಡ ನಮ್ ಪರಿವಾರದಲ್ಲಿ ಒಬ್ಳು, ಬರೀ ಕೆಲ್ಸದವಳಲ್ಲ. ಧನ್ಯವಾದಗಳು ಸಾಹೇಬ್ರೆ. ಅವರೆಲ್ಲರೂ ಒಂದೇ ಪರಿವಾರದವ್ರ ತರ ಖುಷಿಯಾಗಿದ್ರು. ಆಲಿಬಾಬಾ ಒಬ್ಬನಿಗೆ ಮಾತ್ರ ಆ ಗುಹೆಯಲ್ಲಿ ನಿಧಿ ಇರೋ ರಹಸ್ಯ ಗೊತ್ತಿತ್ತು. ಬಾಗಲ್ ತಗಿ ಶೇಷಮ್ಮ.